ಅಖಾಡ ಹುಡುಕಾಟದಲ್ಲಿದ್ದಂತಹ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಕ್ಷೇತ್ರ ಸಿಕ್ಕಿದೆ. ಕೋಲಾರದಿಂದ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಖಚಿತವಾಗ್ತಾ ಇದ್ದು ಅವರಿಗೆ ಭವ್ಯ ಸ್ವಾಗತವನ್ನು ಕೋರಲಿಕ್ಕೆ ಕೋಲಾರ ಚಿಂತನೆಯನ್ನು ನಡೆಸ್ಕೊಳ್ತಾ ಇದೆ. ಕೋಲಾರದಲ್ಲಿ ಸಿದ್ದರಾಮಯ್ಯ ಗೆಲುವು ಹೂವಿನ ಹಾಸ್ಕೇನ ಹಾಗಾದ್ರೆ ಸಿದ್ದರಾಮಯ್ಯನವರು ಯಾವ ಕ್ಷೇತ್ರದಿಂದ ಸ್ಪರ್ಧೆಗೆ ಇಳಿತಾರೆ ಅನ್ನೋ ಬಹುದಿನದ ಪ್ರಶ್ನೆಗೆ ಈಗ ಕೋಲಾರ ಎಂಬ ಉತ್ತರ ಲಭ್ಯವಾಗ್ತಾ ಇದ್ದು ಕೊನೆಗೂ ಅವರಿಗೆ ಅಖಾಡ ಲಭ್ಯವಾಗಿದೆ. ಕ್ಷೇತ್ರ ದಕ್ಕಿದೆ. ಕೋಲಾರದಿಂದ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ವಿಚಾರವೂ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಆದರೆ ಕೋಲಾರ ಅವರು ಗೆಲುವಿಗೆ ಹೂವಿನ ಹಾಸಿಗೆ ಆಗುತ್ತಾ ಮತ್ತು ಕೋಲಾರದ ಸಮೀಕರಣ ಏನು ಹೇಳುತ್ತೆ? ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಅಖಾಡವನ್ನು ದಕ್ಕಿಸ್ಕೊಂಡಿರುವಂತಹ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿನ, ವರುಣನ, ಬದಾಮಿನ, ಕೋಲಾರನ, ಈ ರೀತಿಯಾಗಿ ಕನ್ಫ್ಯೂಷನ್ಸ್ ಇತ್ತು. ಕೋಲಾರದಿಂದ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಹಾಗಿದ್ರೆ ಅವರ ಗೆಲುವು ಹೂವಿನ ಹಾಸಿಗೆಯಷ್ಟು ಸಲೀಸಾಗಿರುತ್ತಾ? ಮುಂದಾಗುವಂತಹ ಸವಾಲುಗಳೇನು ಕೋಲಾರವನ್ನು ಅವರು ಗೆಲ್ಲೋ ವಿಷಯದಲ್ಲಿ? ಕೋಲಾರದಲ್ಲಿ ಜಾತಿ ಮತ ಸಮೀಕರಣಗಳು ಏನು ಹೇಳುತ್ತೆ ಹಾಗಾದ್ರೆ? ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ನಿಮಗೆ ಕೊಡ್ತೀವಿ. ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ಕೋಲಾರ ಬಹಳ ಸುಲಭದ ಹಾದಿಯಾಗುತ್ತಾ? ಯಾಕಂದ್ರೆ ಅಥವಾ ಎರಡೆರಡು ಕ್ಷೇತ್ರಗಳಿಂದ ಏನಾದರೂ ಅವರು ಸ್ಪರ್ಧಿಸುವ ಮೂಲಕವಾಗಿ ಇನ್ನೂ ಅನುಮಾನದಲ್ಲೇ ಇದ್ದಾರಾ? ಈ ಥರದ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ವರುಣ ಮಗನಿಗಾಗಿ ಬಿಟ್ಕೊಟ್ಟಾಗಿದೆ, ಇನ್ನು ಚಾಮುಂಡೇಶ್ವರಿಯಲ್ಲಿ ನಾನು ಸ್ಪರ್ಧಿಸಲ್ಲ ಅಂತ ಅವ್ರು ಹೇಳ್ಕೊಂಡಾಗಿದೆ, ಬದಾಮಿ ದೂರ ಅಂತ ಕೂಡ ಅವ್ರು ಹೇಳ್ಕೊಂಡಿದ್ದಾರೆ, ಇನ್ನು ಅವ್ರಿಗೆ ಉಳ್ಕೊಂಡಿರುವಂಥದ್ದು ಇಲ್ಲಿ ಕೋಲಾರದಿಂದ ಸ್ಪರ್ಧೆ ಮಾಡಬೇಕು ಅನ್ನೋದು. ಅದಕ್ಕೀಗ ಎಲ್ಲರೂ ಕೂಡ ತಯಾರಿ ನಡೆಸ್ಕೊಂಡಿದ್ದು, ಅವರು ಕಣಕ್ಕಿಳಿಲಿ ಅಂತ ಕೂಡ ಹೇಳಿ ಅವರಿಗೆ ವೆಲ್ಕಮ್ ಸಹ ಮಾಡಿದ್ರು ಒಂದು ಮೀಟಿಂಗ್ ಅನ್ನು ಮಾಡಿಕೊಡೋ ಮೂಲಕ. ಅಂತೂ ಇಂತು ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆಗೆ ಅಖಾಡ ರೆಡಿ ಆಗ್ತಿದೆ. ಕೋಲಾರ ಘೋಷಣೆಗೂ ಮುನ್ನ ಇವತ್ತು ಬದಾಮಿ ಕ್ಷೇತ್ರದಲ್ಲಿ ಅವರು ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ತಾರೆ, ಅಲ್ಲಿನ ವಿಚಾರಗಳನ್ನ ತಿಳ್ಕೊಳ್ತಾರೆ. ಜನವರಿ 9ರಂದು ಕೋಲಾರಕ್ಕೆ ಸೆಕೆಂಡ್ ಎಂಟ್ರಿ ಕೊಡಲಿರುವಂತಹ ಸಿದ್ದರಾಮಯ್ಯ ಅಂತೂ ಇಂತೂ ಕೋಲಾರದಲ್ಲಿ ಸಿದ್ದರಾಮಯ್ಯನವರು ಸ್ಪರ್ಧೆಗೆ ಇಳಿಯುವಂತಹ ಅಖಾಡ ರೆಡಿ ಆಗಿದೆ. ಜನವರಿ 9ರಂದು ಕೋಲಾರಕ್ಕೆ ಸೆಕೆಂಡ್ ಎಂಟ್ರಿ ಕೊಡಲಿದ್ದಾರೆ ಸಿದ್ದರಾಮಯ್ಯನವರು. ಅದಕ್ಕೂ ಮುಂಚಿತವಾಗಿ ಬದಾಮಿಗೆ ಹೋಗಿ ಅಲ್ಲಿ ಅವರು ಒಂದಷ್ಟು ಚರ್ಚೆಗಳನ್ನ ನಡೆಸ್ತಾರೆ, ಅಲ್ಲಿನ ಪರಿಸ್ಥಿತಿಗಳನ್ನ ತಿಳ್ಕೊಳ್ತಾರೆ, ಅಲ್ಲೇ ಒಂದು ಹಿಂಟ್ ಕೊಡಬಹುದಾದಂತಹ ಸಾಧ್ಯತೆ ಸಹ ಇದೆ. ಕೋಲಾರದಿಂದ ಸ್ಪರ್ಧೆಗೆ ಇಳಿತೀನಿ, ಬದಾಮಿಯಿಂದ ನನಗೆ ದೂರ ಆಗುತ್ತೆ ಇತ್ಯಾದಿಗಳನ್ನ ಅವರಿಗೆ ಏನು ಹೇಳ್ಕೊಂಡಿದ್ರು ಅದನ್ನೇ ಅವರು ಹೇಳಬಹುದಾದ ಸಾಧ್ಯತೆ ಇದೆ. ಜನವರಿ 9ರಂದು ಕೋಲಾರಕ್ಕೆ ಸೆಕೆಂಡ್ ಎಂಟ್ರಿ ಕೊಡ್ತಾರೆ ಸಿದ್ದರಾಮಯ್ಯನವರು. ಈ ಹಿಂದೆ ಒಂದ್ಸರಿ ಹೋಗಿ ಬಂದಿದ್ರು, ಇದು ಸೆಕೆಂಡ್ ಎಂಟ್ರಿ ಅವರ ಒಂದು ಕ್ಷೇತ್ರ ಭದ್ರಪಡಿಸಿಕೊಳ್ಳೋ ವಿಚಾರದಲ್ಲಿ. ಸೆಕೆಂಡ್ ಎಂಟ್ರಿಯಲ್ಲಿ ಅವರು ಮಹತ್ವದ ಸುಳಿವನ್ನು ಕೊಡಬಹುದಾದಂತಹ ನಿರೀಕ್ಷೆ ಸಹ ಇದೆ. ಒಟ್ಟಿನಲ್ಲಿ ಕೋಲಾರ ಫೈನಲ್ ಆಗಿದ್ದ ಹಾಗೆ ಕಾಣಿಸ್ತಾ ಇದೆ ಈ ಒಂದು ಚಿತ್ರಣವನ್ನು ಗಮನಿಸ್ತಾ ಇದ್ರೆ. ಕೋಲಾರ ಭಾಗದ ನಾಯಕರ ಜೊತೆಗೆ ಒಂದಷ್ಟು ಸಮಾಲೋಚನೆಯನ್ನು ಕೂಡ ಸಿದ್ದರಾಮಯ್ಯನವರು ಅವರ ನಿವಾಸದಲ್ಲೇ ನಡೆಸಿದ್ರು. ಆ ನಂತರದಲ್ಲಿ ಕೋಲಾರ ಭಾಗದ ನಾಯಕರು ಹೂಗುಚ್ಛವನ್ನು ನೀಡೋ ಮೂಲಕವಾಗಿ ಕೋಲಾರಕ್ಕೆ ಸ್ವಾಗತ ಅಂತ ಕೂಡ ಕೋರಿದ್ರು. ಈ ದೃಶ್ಯ ನೀವೇನು ನೋಡ್ತಾ ಇದ್ರಿ, ಈ ಫೋಟೋ, ಇದು ಕೋಲಾರ ಭಾಗದ ನಾಯಕರು ಮುನಿಯಪ್ಪ ಇತ್ತಿಯವರೆಲ್ಲರೂ ಕೂಡ ಸೇರಿಕೊಂಡು ವೆಲ್ಕಮ್ ಮಾಡಿದ್ರು. ಅದು ಕೋಲಾರದಿಂದಲೇ ಸ್ಪರ್ಧೆ ಮಾಡ್ತಾರೆ ಸಿದ್ದರಾಮಯ್ಯನವರು ಅನ್ನೋ ಒಂದು ಸಣ್ಣ ಹಿಂಟ್ ಅನ್ನ ಕೂಡ ಕೊಟ್ಟಿದೆ. ಅದು ಅಧಿಕೃತವಾಗಿ ತಿಳಿಬೇಕು ಅಂತಂದ್ರೆ ಅವರು ಸೆಕೆಂಡ್ ಎಂಟ್ರಿ ಜನವರಿ 9ನೇ ತಾರೀಕಿನಂದು ಏನು ಕೋಲಾರಕ್ಕೆ ಹೋಗ್ತಾರೆ ಅಲ್ಲಿ ಹೇಳ್ಕೊಳ್ಬಹುದಾದ ಚಾನ್ಸಸ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅಂತೂ ಇಂತೂ ಫೈನಲಿ ಕೋಲಾರದಿಂದಲ್ಲ ಎಲ್ಲಿಂದ ಸ್ಪರ್ಧೆ ಅನ್ನೋದಂತೂ ಸ್ಪಷ್ಟವಾಗಿರೋದು ಇಲ್ಲಿ ಗಮನಿಸಬೇಕು. ಕೋಲಾರ ಘೋಷಣೆಗೂ ಮುನ್ನ ಬದಾಮಿ ಕ್ಷೇತ್ರದಲ್ಲಿ ಸಿದ್ದು ಸಂಚಾರವನ್ನು ನಡೆಸ್ತಾರೆ. ಬದಾಮಿ ಕ್ಷೇತ್ರದಲ್ಲಿ ಸಂಚಾರ ನಡೆಸಿದ ನಂತರದಲ್ಲಿ ಬದಾಮಿ ಈ ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ಬಿಡ್ಲ ಅಥವಾ ಏನು ಮಾಡೋದು ಅನ್ನೋದನ್ನು ಅವರು ಕೂಲಂಕುಷವಾಗಿ ನಿಧಾನಕ್ಕೆ ಅದನ್ನು ಪರಿಶೀಲನೆ ಮಾಡಿಕೊಂಡು ತಿಳಿಸ್ತಾರೆ ಅಂತ ಕಾಣುತ್ತೆ.